ಪಾಟೀಲ್ ಸರ್ ಅವರು ಬಂದ್ರು ಈಗ ಸ್ವಲ್ಪ ಲೇಟ್ ಆತ ಅವ್ರದ್ದೆ ಒಂದು ಅರ್ಧ ಗಂಟೆ ಇರಲಿ ನಡೀತೈತಿ. ಇವಾಗ ಇಲ್ಲಿಂದ ಸೀದಾ ದಾವಣಗೆರೆ, ದಾವಣಗೆರೆಗೆ ಬೆಣ್ಣೆ ದೋಸೆ ತಿನ್ನೋಣ. ಬೆಣ್ಣೆ ದೇವ್ರು ಸತ್ತಿಂದ ಸೀದಾ ಚಿತ್ರದುರ್ಗ ಒಳಗೆ ವೇಟ್ ಮಾಡ್ತಾರೆ ನಮ್ಮ ಹುಡುಗರು, ಅಲ್ಲಿ ಅವರು ಜಾಯ್ನ್ ಆಗ್ತಾರೆ. ಅಲ್ಲಿಂದ ಸೀದಾ ಬೆಂಗಳೂರು, ನಮ್ಮ ಬೆಂಗಳೂರು, ರಾಜಧಾನಿ ಬೆಂಗಳೂರು. ಇನ್ನೇನು ಹತ್ತು ಹತ್ರ ರಾಣೆಮಿನೂರ್ ಹತ್ರ ಬಂದೀವಿ. ಇಲ್ಲೇ ನಮ್ಮ ಸೋಹಿಲ್ ಬ್ರದರ್ ಬೆಟ್ಟಕ್ಕೆ ಬರ್ತೇನಂದಾರೆ. ಸೊ ಲಾಸ್ಟ್ ಟೈಮ್ ಲದಾಖ್ ರೈಡ್ ಬಂದಿದ್ರಲ್ಲ ಸೋಹಿಲ್ ಮೋಟರ್ಮ್ಯಾನ್ ಅಂತೇಳಿ ಅವರು, ಸೊ ಅವ್ರಿಗೆ ಬೆಟ್ಟಾಗಿ ಮತ್ತೆ ಅಲ್ಲಿಂದ ಸೀದಾ ದಾವಣಗೆರೆ, ದಾವಣಗೆರೆಗೆ ಹೋಗಿ ಟಿಫಿನ್ ಮಾಡ್ಕೊಂಡು ಆಮೇಲೆ ಚಿತ್ರದುರ್ಗ ಹೋಗೋದು ಹೇಳಿದ್ದೀನಲ್ಲ ಆಲ್ರೆಡಿ ನಿಮಗೆ. ಇಲ್ಲಿ ನಮ್ಮ ಸೋಹಿಲ್ ಬೈ ಅವರು ನಿಂತಿದ್ದಾರೆ. ಎಲ್ಲಿ ದೊಡ್ಡಗೆ ಬರ್ಬೇಕಿತ್ತು ಡ್ಯೂಟಿ ಬಿಟ್ಟೆ ಸೋಹಿಲ್ ಅವ್ರು ಬಂದಾರ ಈಗ ಇಲ್ಲಿ ನಾವು ಬೆಟ್ಟ ಆಗಕಂತೇಳಿ. ಅವ್ರ ಗಾಡಿ ಇಲ್ಲಿ ನಿಂತೈತಿ. ಮತ್ತೆ ಅವರ ಚಂದ್ರು ಅಂತೇಳಿ ಪಾಟೀಲ್ ಸರ್. ಮತ್ತೆ ಹತ್ತು ಬಿಡ್ರೆ ಅಲ್ಲೇ ಅರ್ವಿ ತಗೊಳ್ಳೋಣಂತೆ, ಹೆಲ್ಮೆಟ್ನ ತಗೊಳ್ಳೋಣಂತೆ, ಅಲ್ಲೇ ಮುಂದೆ ತಗೊಳ್ಳೋಣಂತೆ. ಹೌದು ಹೋಗ್ಬರ್ಲಿ ಬೈ ಸಿಗುನಂತೆ ಸಿಗ. ಮೊದ್ಲು ಆಗೋದಕ್ಕೆ ಮಾಡತ್ತೀವಿ, ಬರ್ತೀನಿ. ಸ್ವಲ್ಪ ಲೇಟ್ ಆಗೈತಿ, ಬೆಳಗ್ಗೆ ಆರಕ್ಕೆ ಬಿಟ್ರೆ ಇನ್ನೂರಿಗೆ ಇಲ್ಲೇ ಇದ್ರು ನಾನು. ಹೇಳ್ತೇನೆ ಎಲ್ಲರಿಗೂ ಅಟ್ ಕೇಳಿ ಆಮೇಲೆ ಕತಿ ಹೇಳ್ತೇನೆ ಎಲ್ಲ. ಹೋಗಿ ಬರ್ತೀನಿ ಬಾಯ್. ಹ್ಞೂ ಹೋನ್ ಬರ್. ಏ ಫುಲ್ ಅಪ್ಡೇಟೆಡ್ ಟೀಮ್, ಫುಲ್ ಅಪ್ಡೇಟೆ. ಜಲ್ದಿ ಗೊಬ್ಬರ ಗೊಬ್ಬರ ಯಾವಾಗ ತೊಗೊಳ್ಳೋದೆ, ಗೊಬ್ಬರ ಯಾವಾಗ ತೊಗೊಳ್ಳೋದೆ, ಜಲ್ದಿ ತು. ಅವ್ರ ಇನ್ನೂ ಚಿತ್ರದುರ್ಗ ನಾವು ಮುಟ್ಟದ್ರೊಳಗೆ ಅವ್ರು ಇನ್ನೂ ಬುಲೇ ಮುಟ್ತಾರ್ದವ್ರು, ಯಾಕಂದ್ರೆ ಅವರು ಒಂದು 120 ಕಿಲೋಮೀಟ್ರ್ ಅದಾರ. ನಡ್ರಿ ಒಳ ಬರೋ ಮುಂದೆ ಸಿಗೋಣ ಮತ್ತೆ. ಹಾಂ ರೈಟ್ ರೈಡ್ರೆ ಫ್ಯೂಚರ್ ಮುಂದೆ ಬರ್ಬೇಕಿತ್ತೆ ಅಯ್ಯ. ಮತ್ತೆ ಅಲ್ಲಿ ಹೋಗಿ ಬರ್ಬೇಕಂದ್ರೆ ಒಂದು ಒಂದು ದಿನದಾಗ ಆಕೈತಿ. ಓಕೆ ಬಾಯ್. ಹಾಂ ಬಾಯ್. ಸೋಹಿಲ್ ಅವ್ರಿಗೆ ಬೆಟ್ಟ ಆದ್ವಿ, ಬೆಟ್ಟ ಆಗಿ ರಾಣೆಬೆನ್ನೂರಿಂದ ಬಿಡಾತೀವಿ. ಈಗ ಟೈಮ್ ಎಷ್ಟಾಗೈತೆ ಬಂದು 10 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ ಇನ್ನು. ಈಗ ಎಲ್ಲರ ನಾಷ್ಟ ಮಾಡೋಣ ದಾವಣಗೆರೆಗೆ ಅಂತೇಳಿನಿ, ನೋಡೋಣ. ಇನ್ನು ದಾವಣಗೆರೆ ಎಷ್ಟೈತಪ್ಪ ಅಂದರೆ ಇನ್ನೊಂದು 130 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ. ಓ ಇವಾಗ ಜಸ್ಟ್ ದಾವಣಗೆರೆ ರೀಚ್ ಆದ್ವಿ. ಈಗ ಬೆಣ್ಣೆ ದೋಸೆ ತಿನ್ಬೇಕಂತೇಳಿ ಹೋಟೆಲ್ ಹುಡ್ಕತ್ತೀವಿ. ಹೋಟೆಲ್ ಯಾವುದು ಹೈವೇ ಪಕ್ಕದಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲೇ ಹೋಗಂತೇಳಾರ, ಊರೊಳಗಡೆ ಹೋಟೆಲ್ ಅದಾವೆ. ಹೈವೇಗಂತ್ರಿ ಯಾವೂ ಇಲ್ಲ, ಸ್ವಲ್ಪ ಒಳಗಡೆ ಹೋದ್ರೆ ನಿಮ್ಗೆ ಹೋಟೆಲ್ ಸಿಗ್ತಾವೆ ಅಂತ ಹೇಳಾರ. ಹಾಗಾಗಿ ನಾವು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ. ನೋಡ್ತಾ ಇರ್ಬೋದು ದಾವಣಗೆರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಯಾರಂದ್ರೆ
ಚೆನ್ನಾಗಿ ಮೇಂಟೈನ್ ಮಾಡ್ರೆ ಡೌನ್ ಗೆ. ಕೊನೆಗೂ ದಾವಣಗೆರೆ ಒಳಗೆ ಸಿಟಿನಾಗ ಅಡ್ಡಾಡಿದ ಮೇಲೆ ಒಂದು ಹೋಟೆಲ್ ಸಿಕ್ಕೈತಿ, ಬೆಣ್ಣೆ ದೋಸೆದು. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ. ವಿಜಯ್ ಬೆಣ್ಣೆ ದೋಸೆ ಅಂತೇಳಿ ಐತಿ. ಬನ್ನಿ ಹೋಗೋಣ, ನೋಡೋಣ ಬೆಣ್ಣೆ ದೋಸೆ ಹೆಂಗೈತೆ ಅಂತೇಳಿ ಟೇಸ್ಟ್ ಮಾಡೋಣ. ದೋಸೆ ಆರ್ಡ್ರ್ ಮಾಡಿದ್ವಿ, ನಾನು ದೋಸೆ ಆರ್ಡ್ರ್ ಮಾಡೀನಿ, ಅನಿಲ್ ಅವರು ದೋಸೆ ಆರ್ಡ್ರ್ ಮಾಡ್ಯಾರು, ಛೋಟು ದೋಸೆ ಆರ್ಡ್ರ್ ಮಾಡ್ಯಾನು, ನಮ್ಮ ಪಾಟೀಲ್ ಸರ್ ಅವರು ಆರ್ಡ್ರ್ ಮಾಡ್ಯಾರು, ಚೇತನ್ ಅವರು ಆರ್ಡ್ರ್ ಮಾಡ್ಯಾರು. ಇವಾಗ ನಮ್ದು ಇನ್ನೂ ಬಂದಿಲ್ಲ, ವೇಟ್ ಮಾಡಿದ್ದೀವಿ. ಸೊ ನೋಡ್ಬೋದು ದಾವಣಗೆರೆ ರೋಡ್ ಸೈಡ್ ಹೋಟೆಲ್. ಸೊ ಫೈನಲಿ ನಮ್ಮ ದೋಸೆನೂ ಬಂತು, ದೋಸೆ ತಿನ್ನೋಣ ಹೆಂಗೈತೆ ಅಂತೇಳಿ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಸೂಪರ್. And invest all of my time into that and proceed. I need whatever the hell could make me happy. And I don't think you have a clue what could that be. Tell me that I'm never gonna make it. Stop manang ila. ಫೈನಲಿ ವಿಷ್ಣು ಬಂದ, ಮಲ್ಲು ಅವ್ರು ಬಂದರು, ಅವರಿಂದ ಶಶಿ ಅಂತೇಳಿ, ಇವರು ಶಶಿ ಅಂತೇಳಿ ಹೊಸ ಪರಿಚಯ ನಮಗೆ. ಇನ್ನೂ ಮುಖ ನೋಡಿಲ್ಲ, ಮುಖ ನೋಡಿದ ಮ್ಯಾಗ ಹೇಳ್ತೀವಿ. ಫುಲ್ ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಬಂದಾರೆ ಇವರಿಬ್ಬರು. ಗುಲ್ಬರ್ಗ, ಇವರು ಬಾಗಲಕೋಟೆ. ಸೊ ಫೈನಲಿ ನಮ್ಮ ಟೀಮ್ ಎಲ್ಲ ಫುಲ್ಲು ಒಂದು ಕಡೆ ಕೂಡ್ತು, ಚಿತ್ರದುರ್ಗ ಕಡೆ ಹೈವೇದಾಗ. ಸೊ ಇಲ್ಲಿಂದ ಈಗ ರೈಡ್ ಸ್ಟಾರ್ಟ್ ನಮ್ಮದು, ಎಲ್ಲ ಕಡೆಯಿಂದ ಬರ್ಬೇಕಲ್ಲ ಊರ್ಲಿಂದ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಎಲ್ಲರೂ ಕೂಡಕ್ಕೆ. ಹಂಗಾಗಿ ಇವಾಗ ಮುಂದೆ ಎಲ್ಲರೂ ಚಾ ಕುಡಿಯೋಕೆ ನಿಂದಿರ್ಸ್ತೀವಿ, ಚಾ ಕುಡ್ದೆ ಮತ್ತೆ ಹುರುಪ್ನಾಗ ಎದ್ದು ರೈಡ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಟರ್ನ್ ಮಾಡೋಣ ಬೆಂಗಳೂರು ಕಡೆ. ಇಲ್ಲಿಂದ ಇನ್ನೂ ತುಮಕೂರು 18 ಕಿಲೋಮೀಟರ್ ಐತಿ. ತುಮಕೂರು ರೀಚ್ ಆದಮೇಲೆ ಊಟ ಮಾಡಿಕೊಂಡು ಸೊ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಏನಾದರೂ ತಗೊಳ್ಳೋದಿದ್ದರೆ ತೊಗೊಂಡು, ಸೊ ಏನಾರ ಖರೀದಿ ಮಾಡ್ಕೊಳ್ಳೋದಿದ್ರೆ ಖರೀದಿ ಮಾಡಿಕೊಂಡು ಸೀದಾ ನಾವು ತಮಿಳ್ನಾಡಿಗೆ ಎಂಟ್ರಿ ಕೊಡ್ತೀವಿ. ಸೊ ಎಂಟ್ರಿ ಕೊಟ್ಟು ಎಲ್ಲಿ ಮಠ ಆಗುತ್ತೆ ಅಲ್ಲಿ ಮಠ ಹೊಡಿತೀವಿ, ಆಮೇಲೆ ಎಲ್ಲಾದರೂ ಸ್ಟೇ ಮಾಡ್ತೀವಿ. ಅಲ್ಲೇ ಇಲ್ಲ ಅಂತ ಏನು ಸ್ಟೇ ಮಾಡಬೇಕಂತ ಏನು ಇದಿಲ್ಲ. ಸೊ ಒಂದು 8 ಗಂಟೆ ಮಠ 10 ಗಂಟೆ ಒಳಗೆ ಯಾವ ಎಲ್ಲಿ ಮಠ ಟಚ್ ಆಗ್ತೀವಿ ಗೊತ್ತಿಲ್ಲ, ಅಲ್ಲಿ ಮಠ ಹೊಡಿದು. ಸೊ ಅಲ್ಲಿ ಮಠ ರೈಡ್ ಮಾಡೋದು, ಅಲ್ಲಿಂದ ಯಾವ್ದಾರು ಊರಿನಾಗ ರೂಮ್ ಸಿಕ್ಕರೆ ಅಲ್ಲಿ ಸ್ಟೇ ಮಾಡ್ತೀವಿ, ಬೆಳಗ್ಗೆ ಎದ್ದು ಜಲ್ದಿ ಬಿಟ್ಟುಬಿಡೋದು ಮತ್ತೆ. ಸೊ ಸೀದಾ ತುಮ್ಕೂರಿಗೆ ಹೋಗಿ ಸಿಗೋಣಂತೆ ಮತ್ತೆ. ಕರೆಕ್ಟ್ ಟೈಮ್ 2:30. ಸೊ ತುಮಕೂರೊಳಗೆ ಊಟಕ್ಕೆ ತರಬೇವಿ. ಹೋಟೆಲ್ ಯಾವುದಪ್ಪ ಇದೆ ಅಂದರೆ ಹೋಟೆಲ್ ರವಿ ದರ್ಶನ್ ಅಂತ. ಸೊ ಇವಾಗ ಒಳಗಡೆ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಸೀದಾ ಬೆಂಗಳೂರು ಈ ಕಡೆ. ಸೊ ನಮ್ಮೂರು ಎಲ್ಲ ಎಲ್ಲ ಗಾಡಿ ಹಚ್ಚಿ ಪಾರ್ಕಿಂಗ್ ಮಾಡಿ ಈಗ ಊಟ ಮಾಡ್ತಾರೆ. ಇವಾಗ ತಾನೇ ಊಟ ಮಾಡ್ಕೊಂಡ್ವಿ, ಊಟ ಮಾಡ್ಕೊಂಡು ಜಸ್ಟ್ ಈಗ ತುಮಕೂರು ಟೋಲ್ ದಾಟಾತೀವಿ, ತುಮಕೂರಿನ ಟೋಲು. ಸೊ ಸಿದ್ಧಗಂಗಾ ಮಠ ಅಲ್ಲಿ ಲೆಫ್ಟ್ ಸೈಡಿಗೆ ಐತಿ, ಅಲ್ಲಿಂದ ಒಳಗಡೆ ಹೋಗ್ಬೇಕಂದ್ರೆ ಟೈಮ್ ಭಾಳ ಆಗೈತಿ. ಸೊ ಇವತ್ತು ಎಷ್ಟೊತ್ತಿದ್ದರೂ ತಮಿಳ್ನಾಡು ಹೋಗ್ಬೇಕಲ್ಲ, ಹಾಗಾಗಿ ಬರುವಾಗ ಹೋದ್ರೆ ಆಯ್ತು ಅಂತೇಳಿ ಹಂಗೆ ಹೊಂಟೇವಿ. ಸೊ ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಇದೆ, ರೋಡ್ ಒಂದು ಸರಿ ಇಲ್ಲ. ಇಲ್ಲಿಂದ ಮೊನ್ನೆ ಬಂದಿದ್ದೆ ನಾನು, ಬಟ್ ಕಾರ್ ತೊಗೊಂಬಂದಿದ್ದೆ. ನೋಡುವ ಎಷ್ಟು ಟ್ರಾಫಿಕ್ ಇದೆ ಅಂತ ಮುಂದೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಕೂಡಲೇ ಇಷ್ಟು ಟ್ರಾಫಿಕ್ಕು. ಸೊ ತೋ ಟ್ರಾಫಿಕ್ ಇಲ್ಲೇ ಎಷ್ಟಾಯಿತು ಟೈಮ್, 4 ಗಂಟೆ ಆಯಿತು. ಬೆಂಗಳೂರು ಇನ್ನೂ ಎಂಟ್ರಿನ ಇದೇವಿ, ಟ್ರಾಫಿಕ್ ನೋಡಿದರೆ ಫುಲ್ ಟ್ರಾಫಿಕ್ ಐತಿ.
ಏನು ಅರ್ಥನೇ ಆಗ್ತಾಯಿಲ್ಲ ಇಲ್ಲಿದು.